ಅವರೊಬ್ಬ ಒಳ್ಳೆ ಪ್ರಧಾನಿ, ಮುಂದೆ ಅವರೇ ಬರ್ಬೇಕಂತ ನಮಗೊಂದು ಆಸೆ ಭಾಳ ಐತ್ರಿ. ಇನ್ನು ಹಿಂದೂ ಧರ್ಮ ಭಾಳ ಎತ್ತರಕ್ಕೆ ಹೋಗಬೇಕು, ಎಲ್ಲರೂ ಪ್ರತಿಯೊಂದು ಮನೆಯೊಳಗೂ ಹಿಂದೂ ಹಿಂದೂ ಅಂತ ಬೆಳಿಬೇಕು ಅನ್ನೋದು ಒಂದು ಆಸೆ. ರಾಮ ಮಂದಿರ ಒಂದು ಕನಸಿತ್ತು, ನನಸು ಆತು ಸರ್, ಸಾಕಷ್ಟು ಮತ್ತೇನಿಲ್ಲ. ಇನ್ನು ಮ್ಯಾಗಿಂತ್ರ ನಾವು ಆ ತಿರುಪತಿ ಹೋದೆ, ಅಲ್ಲಿ ಹೋದೆ, ಇಲ್ಲಿದ, ಇನ್ನು ಮ್ಯಾಗಿಂತ್ರ ಏನಾದರೂ ರಾಮ ಮಂದಿರ ಹೋಗಿ ಜೈ ಶ್ರೀರಾಮ ಅಂತ ಬರೋದು. ಯಾವುದೋ ಆಗಲಿ ಒಂದು ತಿರುಪತಿ ಆಗಲಿ, ಇಲ್ಲಿಂತ್ರ ಇವತ್ತು ತಮಿಳ್ನಾಡು ಪದ್ಮನಾಭ ಆಗಲಿ, ಆಮೇಲೆ ನಮ್ಮ ಇಲ್ಲೇ ಕರ್ನಾಟಕದಾಗ ಹಿಡಿದ್ರೆ ಎಷ್ಟು ಕೊಂಡಿದ್ದಾವೆ ಸರ್, ಇಲ್ಲಿ ಯಲ್ಲಮ್ಮ ಗುಡ್ಡ ಐತಿ, ಆಮೇಲೆ ದೊಡ್ಡ ದೊಡ್ಡ ದೇವಸ್ಥಾನ, ದೊಡ್ಡ ದೊಡ್ಡ ರೊಕ್ಕ ಬರ್ತದೆ ಸರ್, ಅದೆಲ್ಲ ಯಾಕಂದ್ರೆ ಜನಗಳು ಹೋಗಿ ದೇವ್ರು ನಂಬಿ ದೇಣಿಗೆ ಹಾಕ್ತಾರೆ. ಆ ದೇಣಿಗೆಯಿಂದ ದುಡ್ಡಿನಲ್ಲಿ ಸರ್ಕಾರ ಎಷ್ಟು ನಡ್ಕೊಂಡು ನಡೆಸ್ಕೊಂತ ಹೋಗ್ತೈತೆ. ಧರ್ಮನ ಉಳಿದಿದ್ದಲ್ಲ ರೀ, ನಮ್ಮದು ನಿಮ್ಮದು ಎಲ್ಲ ಕುಡಿಸಿ ಮಠ ಮನೆ ಕಟ್ಟಿದ್ರೆ ಅಲ್ಲಿ ಒಂದು ಸಂಸ್ಥಾನ ನಡೀತೈತಿ, ಒಂದು ಕಾರ್ಯಕ್ರಮ ನಡೀತಾವು, ಒಂದು ಏನೋ ಒಂದು ನಡೀತೈತಿ, ಉಳಿತೈತಿ. ಸರ್ ಅನಂತ್ ಕಾಳಿ ಅಂತ ಸರ್, ಊರಿದೆ ಕಲಘಟಗೇರಿ. ನನಗೇನಿಲ್ಲ ಸರ್, ನಮ್ಮದು ಇದೊಂದು ರಾಮ ಮಂದಿರ ಆಗ್ತಿದೆಯಲ್ಲ ಸರ್, ಅದೊಂದು ಹೆಮ್ಮೆ ವಿಷಯ. ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿದ್ದಾಗ, ಅವರು ಒಂದು ಪ್ರಧಾನಮಂತ್ರಿ ಆದಾಗಿಂತರ ಇದಾಗಿದೆ. ಪ್ರತಿಯೊಂದು ಯಾವುದೇ ಆಗಲಿ, ಹಿಂದೂ ಒಂದು ಧರ್ಮದ ಯಾವುದೇ ಒಂದು ಏನೋ ಆಗಲಿ, ದೇವಸ್ಥಾನ ಆಗಲಿ, ಯಾವುದೇ ಒಳ್ಳೆ ಕಾರ್ಯ ಆಗಲಿ, ಅವರಿರೋ ಫೀಲ್ಡ್ ಒಳಗೆ ಆಗ್ತಿದ್ದಿಲ್ಲ, ಅದು ಇನ್ನೊಂದು ಹೆಮ್ಮೆ ನಮಗೆ. ಅವರೊಬ್ಬ ಒಳ್ಳೆ ಪ್ರಧಾನಿ, ಮುಂದೆ ಅವರೇ ಬರ್ಬೇಕು ಅಂತ ನಮಗೊಂದು ಆಸೆ ಭಾಳ ಐತ್ರಿ. ಇನ್ನು ಹಿಂದೂ ಧರ್ಮ ಭಾಳ ಎತ್ತರಕ್ಕೆ ಹೋಗಬೇಕು, ಎಲ್ಲರೂ ಪ್ರತಿಯೊಂದು ಮನೆಯೊಳಗೂ ಹಿಂದೂ ಹಿಂದೂ ಅಂತ ಬೆಳಿಬೇಕು ಅನ್ನೋದು ಒಂದು ಆಸೆ ಮತ್ತೇನಿಲ್ಲ. ನಮ್ಮ ಹಿಂದುತ್ವ ಎಲ್ಲ ಕಡಿಮೆ ಹಾಕ್ಕೊಂಡು ಹೊಂಟಿದ್ರಿ, ಈಗ ರಾಮ ಮಂದಿರಿಂದ ಇನ್ನೂ ಹೆಚ್ಚಿಗೆ ಆಕೈತೆ ಅಂತ ಅನ್ನೋದು ಅದರಂಥ ನಮ್ಮ ಅದರೊಳಗೆ ನಮ್ಮಂಥ ಯೂತ್ಸ್ಗೆ ಇನ್ನೂ ಸ್ವಲ್ಪ ಪ್ರೇರಣೆ. ಜಾತಿ ಅನ್ಸರ್ ಪ್ರತಿಯೊಬ್ಬರು ಹಿಂದೂ ಅಂತಂತ ಯಾರೂ ಒಗ್ಗಟ್ಟಾಗೋದಿಲ್ಲ ಸರ್. ಈಗ ನಿಮಗೂ ನಮಗೂ ಏ, ನಾವು ಅವ್ನ ಜಾತಿ ನನಗೆ ಆಗ್ಬರಲ್ಲ, ಇವನು ನನಗೆ ಆಗ್ಬರಲ್ಲ, ಅವ್ನಿಗೆ ಏನಾರ ಆದ್ರಿ, ಬೇರೆ ಜಾತಿಯೊಳಗೆ ಹಂಗಿಲ್ಲ ಸರ್, ಎಲ್ಲರೂ ಒಂದೇ ನಾವು ಅಂತಂದು ಅವ್ರು ನಿಂತಾರೆ, ನಾವು ಹಂಗೆ ಇಲ್ಲಲ್ಲ. ಈಗೇನು ಸರ್, ಪ್ರತಿಯೊಬ್ಬರಿಗೂ ಈ ಥರ ಏನೋ ಒಂದು ದೇವಸ್ಥಾನ ಆಗಲಿ, ಒಂದೆಲ್ಲರೂ ಒಂದು ಒಗ್ಗಟ್ಟಾಗ್ತಿರೋ ನೋಡಿದರೆ ಇನ್ನು ಮುಂದೆ ಇನ್ಮ್ಯಾಗಿಂದ ನಮ್ಮ ಮುಂದಿನ ಪೀಳಿಗೆಗೆ ಏನೋ ಒಂದು ಆಗ್ಬೋದು ಅಂತ ನಮಗಿದೆ ಸರ್ ಆಕೈತಿ. ಇಲ್ಲ ನಮಗೆಲ್ಲ 100% ಏನು ಕಡಿಮೆ ಆಗ್ತಾಯಿದೆ ಸರ್. ಆದರೆ ಏನು ಮಾಡೋದು, ಈಗಿನ ಜನ್ರೇಷನ್ ಹಂಗೈತಿ, ಎಲ್ಲ ಈಗ ಡಿಜಿಟಲ್ ಬಂದ್ಬಿಟ್ಟೆ ಸರ್. ಪ್ರತಿಯೊಬ್ಬರು ಮೊದಲಿನಂಗೆ ಯಾವ ಜಾತ್ರೆ ಗೀತ್ರೆ ಹೋಗೋದು ಕಡಿಮೆ ಆಗೈತಿ, ಎಲ್ಲರೂ ಮೊಬೈಲು ಇಂಟರ್ನೆಟ್ ಇದರೊಳಗೆ ಜೀವನ ಕಳೆಯತ್ತಾರೆ. ಬಟ್ ಇಂಥವು ಏನು, ಇವು ಹೊಸ ಹೊಸ ಏನೇನು ಮಾಡತ್ತಾರೆ ಸರ್, ಇವೆಲ್ಲ ಪ್ರತಿಯೊಂದಕ್ಕೂ ಜನಗಳು ಹೋಗಿ ಕೂಡಬೇಕು, ಆಮೇಲೆ ಒಗ್ಗಟ್ಟಾಗಬೇಕು. ಪ್ರತಿ ಮೇನ್ ಇರೋದು ನಮ್ಮ ಹಿಂದೂ ಧರ್ಮದೊಳಗೆ ಒಗ್ಗಟ್ಟಾಗಬೇಕು, ಯಾರು ಒಗ್ಗಟ್ಟಾಗ್ತಾಯಿಲ್ಲ. ಇನ್ನು ಮ್ಯಾಗಿಂದ್ರೆ ಏನು ಹಾಕಾರ ಅನ್ನೋದು ನಮ್ದೊಂದು ಭರವಸೆ ಐತಿ. ಪ್ರದೇಶದವರು ಈಗ ಅಮೆರಿಕದಾಗೆಲ್ಲಾನು ರಾಮ ಭಜನೆ ಮಾಡ್ಕೊಂತ ಓಣೆಗೆಲ್ಲ ಓಡಾಡ್ಕೊಳ್ತಾರೆ, ರಷ್ಯಾ ಫ್ರಾನ್ಸ್ ಹೋದ್ರೆ ರಾಮ ಭಜನೆ ಸ್ಟಾರ್ಟ್ ಆಗ್ತಾರೆ, ರಾಮ ಭಜನೆ ಮಾಡ್ಕೊಂತಿಲ್ಲ ಅಡ್ಲಿಕ್ಕೆ ಆತಾರೆ. ಅದನ್ನ ನೋಡಿದಾಗ ನಮ್ಮ ದೇಶದ ರಾಮನನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಜನ ಇಲ್ಲಿ ಇಲ್ಲಿ ಹಾಂ, ಯಾಕಂದ್ರೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಫಾರಿನ್ ಕಂಟ್ರಿ ಅವ್ರದ್ದು ಅವ್ರ ಧರ್ಮ ಏನೈತೆ ಅದನ್ನು ನಾವು ಪಾಲ್ಸಕ್ಕೆ ಹೋಗ್ತಾ ಇದೆ. ಬಟ್ ಅವ್ರಿಗೆ ಹಂಗಿಲ್ಲ, ನಮ್ಮ ಸಂಸ್ಕೃತಿ ನೋಡಿ ಅವ್ರಿಗೊಂದು ಖುಷಿ, ಇವ್ರದ್ದೊಂದು ಏನೋ ಹೊಸ ಥರ ಇದೆ, ನಾವು ಇದನ್ನ ಇದು ಮಾಡ್ಬೇಕಂತ. ಅವರೆಲ್ಲ ನಮ್ಮ ಧರ್ಮದ ಏನೇನೈತೆ ಎಲ್ಲ ಪ್ರತಿಯೊಂದು ಪಾಲನೆ ಮಾಡ್ತಾರೆ ಸರ್, ನಮ್ಮ ಧರ್ಮದ ಜೊತೆ ಇರಾಕು ಇಷ್ಟಪಡ್ತಾರೆ ಸರ್. ಈಗ ನೋಡ್ರಿ, ನೀವು ಹಂಗೆ ಒಬ್ಬರ ಹತ್ರ ಯಾರಾದರೂ ಹೋಗಿ ನಾವು ಒಂದು ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದೇವಪ್ಪ, ನಮ್ಗೆ ದುಡ್ಡು ಕೊಡು ಅದು ಕೊಡು ಅಂತಂತಂದ್ರೆ ಯಾರು ಒಬ್ಬರು ಒಂದು ರೂಪಾಯಿನೂ ಕೊಡೋದಿಲ್ಲ ಸರ್. ಯಾಕಂದ್ರೆ ನಮಗೆ ಅದಕ್ಕೆ ಬೇಕಪ್ಪ ಇದರಿಂದ ಅಂತ. ಅದೇ ನೀವು ಒಂದು ಒಳ್ಳೆ ಮಂದಿರ ಕಟ್ಟಿರಿ, ದೊಡ್ಡದು ಏನಾದರೂ ಒಂದು ಕಟ್ಟಿರಿ, ಜನಗಳು ಬರೋ ಸಂಖ್ಯೆನೂ ಜಾಸ್ತಿ ಆಗಿದೆ, ಅದಕ್ಕೆ ದೇಣಿಗೆ ಬರೈತಿ. ಆ ದೇಣಿಗೆಯಿಂದ ಒಬ್ಬ ಒಂದು ಸ್ಕೂಲ್ ಕಟ್ಬೋದು, ಅಥವಾ ಅಟ್ಲೀಸ್ಟ್ ಒಂದು ಯಾರಿಗಾದ್ರೂ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೊಂದು ದುಡ್ಡು ಹೆಲ್ಪ್ ಮಾಡ್ಬೋದು. ಅಲ್ಲಿಂದ ಇರೋ ಜನಗಳಿಗೂ ವ್ಯಾಪಾರ ಜಾಸ್ತಿ ಆಕೈತಿ, ಅಲ್ಲೊಂದು ಏನರ ಇನ್ನೊಂದು ಯಾವುದೋ ಒಂದು ಬಿಸ್ನೆಸ್ ಆಗಲಿ, ಡೆವಲಪ್ಮೆಂಟ್ ಪ್ರತಿಯೊಂದು ಏನಾಗಲಿ ಅಂತ ಮಾಡೋಕ್ಕೊಂದು ಮಂದಿರ ಭಾಳ ಯೂಸ್ ಆಕೈತೆ ಸರ್. ಮಂದಿರಗಳು ಜಾಸ್ತಿ ಆದಷ್ಟು ನಮಗೆ ದುಡ್ಡು ಹೊರಗಡೆಯಿಂದ ಬಂದೇ ಬರ್ತದೆ. ಯಾಕಂದ್ರೆ ಯಾರಾದರೂ ದೇವ್ರು ನಂಬೇ ನಂಬ್ತಾರೆ, ಅವ್ರು ದುಡ್ಡು ಹೋಗಿ ಕಾಣಿಕೆ ಆಗಲಿ ಯಾವುದೋ ಒಂದು ರೂಪದಲ್ಲಿ ಕೊಡ್ತಾರಲ್ಲ, ಅದು ನಮಗೆ ಪ್ರಯೋಜನ ಆಕೈತೆ ಅಷ್ಟೇ ಸರ್. ಮತ್ತೇನಿಲ್ಲ, ದುಡ್ಡು ಕಡಿಮೆ ಆದಾಗ ಅವ್ರು ಹೌದು ಸರ್. ಮತ್ತೆ ಯಾವುದೋ ಆಗಲಿ ಒಂದು ತಿರುಪತಿ ಆಗಲಿ, ಇಲ್ಲಿಂತ್ರ ಇವತ್ತು ತಮಿಳ್ನಾಡು ಪದ್ಮನಾಭ ಆಗಲಿ, ಆಮೇಲೆ ನಮ್ಮ ಇಲ್ಲೇ ಕರ್ನಾಟಕದಾಗ ಹಿಡಿದ್ರೆ ಎಷ್ಟು ಕೊಂಡಿದ್ದಾವೆ ಸರ್, ಇಲ್ಲಿ ಯಲ್ಲಮ್ಮ ಗುಡ್ಡ ಐತಿ, ಆಮೇಲೆ ದೊಡ್ಡ ದೊಡ್ಡ ದೇವಸ್ಥಾನ, ದೊಡ್ಡ ದೊಡ್ಡ ರೊಕ್ಕ ಬರ್ತದೆ ಸರ್, ಅದೆಲ್ಲ ಯಾಕಂದ್ರೆ ಜನಗಳು ಹೋಗಿ ದೇವ್ರು ನಂಬಿ ದೇಣಿಗೆ ಹಾಕ್ತಾರೆ. ಆ ದೇಣಿಗೆಯಿಂದ ದುಡ್ಡಿನಲ್ಲಿ ಸರ್ಕಾರ ಎಷ್ಟು ನಡ್ಕೊಂಡು ನಡೆಸ್ಕೊಂತ ಹೋಗೈತೆ. ಅದು ಇಲ್ಲ ಎಲ್ಲ ಯಾವ ಮಂದಿರಗಳೆಲ್ಲ ಬಂದಾಕೊಂತ ಹೋದ್ರೆ ಸರ್, ಜನಗಳು ದುಡ್ಡು ಎಲ್ಲೂ ಕೊಡೋದಿಲ್ಲ, ಯಾಕಂದ್ರೆ ತಮ್ಮ ದುಡಿಮೆ ತಾವ ತಿನ್ನೋದು ಸುಮ್ಮಿದ್ದು ಬಿಡ್ತಾರೆ, ಬೇರೆ ಯಾವ ಕೆಲಸ ಮಾಡೋಕೆ ಇದೇ ಇಲ್ಲ ಸರ್ ಅಷ್ಟೇ, ಮತ್ತೇನಿಲ್ಲ ಸರ್. ಹಿಂದೂ ಧರ್ಮದಾಗ ಎಲ್ಲರೂ ಪ್ರತಿಯೊಬ್ಬರು ಒಗ್ಗಟ್ಟಾಗಬೇಕಂದ್ರೆ ಸರ್, ನಾವು ನಮ್ಮ ಆತ್ಮಧೈರ್ಯದಿಂದ ನಾವು ಒಂದೇ, ಎಲ್ಲರೂ ಪ್ರತಿಯೊಬ್ಬರು ಹಿಂದೂಗಳನ್ನ ಒಂದೇ ಅಂತಂದು ಯಾವುದೋ ಕಾರ್ಯಕ್ರಮ ಆಗಲಿ, ಯಾವುದೋ ಒಂದು ಸಭೆ ಆಗಲಿ ಕರೆದಾಗ ಹೋಗ್ಬೇಕು ಸರ್. ಅಂದರೆ ಜನಗಳು ಒಗ್ಗಟ್ಟು ಗೊತ್ತಾಕೈತಿ, ನೀವು ಒಂದು ಯಾವುದೇ ನಮ್ಗೆ ಸಂಬಂಧ ಇಲ್ಲ ತಗೊಳ್ಳೋಪ್ಪ, ಅದು ಯಾಕೆ ಹೋಗಿ ಏನು ಮಾಡ್ಬೇಕು ನಾವಲ್ಲಿ, ಅವ್ರು ಬೇರೆ ಏನೋ ಇದು ಬಿಡ, ನನಗೆ ಅದರಿಂದ ಏನು ಪ್ರಯೋಜನ ಅಂತ ಅನ್ಕೊಂಡು ಕುಂದ್ರೆ ಯಾವುದು ಕೆಲಸ ಆಗಲ್ಲ ಸರ್. ನಾವು ನಿಂತು ಪ್ರತಿಯೊಬ್ಬರನ್ನ ಮುಂದೆ ಹೋದ್ರೆ ಒಂದು ಒಗ್ಗಟ್ಟು ಅನ್ನೋದು ಕೂಡ್ತೈತಿ. ಯಾವಾಗೋ ಒಂದು ಯಾರಿಗೋ ಒಂದು ಏನೋ ಒಂದು ಪ್ರಾಬ್ಲಮ್ ಇದ್ದರೂ ನನ್ನಲ್ಲಿ ಇದೇನಪ್ಪ, ಅವ್ಗೆ ಏನು ಅನಿಸ್ತೈತಿ, ಒಂದು ಆತ್ಮಧೈರ್ಯ ಹುಟ್ಟುತ್ತೆ, ಏ ನಮ್ಮ ಹಿಂದೂಗಳು ಇದಾರಪ್ಪ ನನ್ನ ಹಿಂದಿದ್ದಾರೆ ಅಂದು ಯಾವ್ದು ಇರ್ಬೇಕು. ಈಗ ಬೇರೆ ಜಾತಿಗಳು ಹಂಗಿಲ್ಲ ಸರ್, ಏನು ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕುಂದಿರ್ತಾರೆ, ಜಾತಿ ಯಾವ ಇವು ಅಂತ ಬರೋಂಗಿಲ್ಲ ಸರ್, ಎಲ್ಲ ಜಾತಿ ಒಂದೇ. ಬಟ್ ನಮ್ಮ ಹಿಂದೂಗಳಿಗೆ ಏನಾಗತ್ತೆ ಅಂದರೆ, ಒಂದು ನಮ್ಮ ಹಿಂದೂಗಳಿಗೆ 4-5 ಜಾತಿ ಮಾಡ್ಕೊಂಡು ಕುಂತಾರೆ, ಅಯ್ಯ ಅವ್ನು ನಮ್ಮ ಜಾತಿ ಎಲ್ಲ ಬಿಡ, ಅವ್ನ ಜೊತೆ ಹೋಗಿ ನಾವೇನು ಮಾಡ್ಬೇಕು, ನಮ್ಗೆ ಅಲ್ಲಿ ಅವ್ನ ಜೊತೆ ಏನು ಕೆಲಸ, ಅವ್ನಿಗೇನು ಪ್ರಾಬ್ಲಮ್ ಅದ, ನಮ್ಗೆ ಏನು ಅನ್ನೋದು. ಅದನ್ನು ಬಿಟ್ಟು ಮೊದಲು ಮೇನ್ ಮನುಷ್ಯತ್ವ ಒಂದೊಂದು ಜಾತಿ ಇರ್ತೈತೆ, ಅದು ನಮ್ಮ ಮನುಷ್ಯತ್ವ ಅಲ್ಲಿ ಹೋಗಿ ತೋರಿಸಿದ್ರೆ ಎಲ್ಲರೂ ನಮ್ಗೆ ನೆಚ್ತಾರೆ, ಮುಂದೆ ಅವರು ನೆಚ್ತಾನೆ ಅಷ್ಟೇ, ಮತ್ತೇನಿಲ್ಲ ಸರ್. ಹಾಂ ಸರ್, ಪ್ರಧಾನಮಂತ್ರಿ ಆಗಿದ್ದಿಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ರು.
ನಾವು 370 ಆರ್ಟಿಕಲ್ ತೆಗಿತ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತಿದ್ರು. ಅವ್ರು ಮಾಡಿಬಿಟ್ರಲ್ಲ ಅದನ್ನು 370 ಆರ್ಟಿಕಲ್ ತೆಗೆದ್ರು. ಅಂದ್ರೆ ಯಾವ ತರದ ವ್ಯಕ್ತಿತ್ವ ಇತ್ತು ಸರ್, ಯಾವ ತರ ವ್ಯಕ್ತಿ ಅವ್ರು ಇವತ್ತಿನವರೆಗೂ ಯಾವುದೇ ಎಲೆಕ್ಷನ್ ತಗೊಂಡಿದ್ದಾರೆ. ಆಮೇಲೆ ಸರ್ ಎರಡು ಸಾವಿರದ ಪ್ರಧಾನಮಂತ್ರಿ ಮೊಟ್ಟ ಮೊದಲ ಪ್ರಧಾನಮಂತ್ರಿಗೆ ಎಲೆಕ್ಷನ್ ಮಾಡಿದ್ರು, ಗೆದ್ದುಬಿಟ್ರು, ಅಭೂತಪೂರ್ವ ಗೆದ್ದರು, 2000 ಪ್ರಧಾನಿ ಆದ್ರು. ಹಂಗೇನಿಲ್ಲ ಸರ್, ಅವ್ರದ್ದು ಏನಂದ್ರೆ ಪ್ರಧಾನಮಂತ್ರಿ ಅವ್ರ ಕೆಲಸ ಏನಂದ್ರೆ ತಾವು ತಮ್ಮ ಮನೆಗೋಸ್ಕರ ದುಡಿಯತ್ತಿಲ್ಲ, ದೇಶಕ್ಕೋಸ್ಕರ ದುಡಿಯತ್ತಾರೆ. ನಂದು ಜೀವ ಇರೋದೆ ದೇಶಕ್ಕೋಸ್ಕರ. ನಾ ಏನೋ ಮಾಡಿದರೂ ನನ್ನ ದೇಶಕ್ಕೆ ಮಾಡಬೇಕು. ನಾನು ಇವತ್ತು ನಾಳೆ ಇಲ್ಲ ಅಂತಂದ್ರೂ ನನ್ನ ದೇಶ ನನ್ನ ಹೆಸರು ಹೇಳಬೇಕು, ನಾ ಇದ್ದಾಗಿದ್ದೆಲ್ಲ ಕೆಲಸ ಮಾಡಿದೆ ಅಂತ. ಉಳಿದಿದ್ದ ರಾಜಕಾರಣಿ ಹೆಂಗ ತಮ್ಮ ಮನೆಗೆ ಮಾಡ್ಕೊತಾರೆ ಸರ್. ತಮ್ಮ ಮನೆಗೆ ಎದಕ್ಕೆ ಮಾಡ್ಕೊತಂದ್ರೆ ನನ್ನ ಮನೆ ಬೆಳಿಬೇಕು, ನಾ ಬೆಳಿಬೇಕು ಅಷ್ಟೇ. ಈ ದೇಶ ಏನಲ್ಲ, ಎಕ್ಸಾಂಪಲ್ ನಮ್ದೇ ಊರಿಟ್ಟು ಸರ್, ನಮ್ಮ ಊರಾಗ ಒಂದು ಚಲೋ ಗ್ರೌಂಡ್ ಇಲ್ಲ, ಒಂದು ಪಾರ್ಕ್ ಇಲ್ಲ, ಏನೋ ಒಂದು ಸ್ಥಳ ನೋಡ್ಬೇಕಂದ್ರೆ ಏನಿಲ್ಲ ಸರ್. ಈ ಊರಲ್ಲೂ ಹೆಂಗಂದ್ರೆ ನಾರ್ಮಲ್ ಎಷ್ಟೋ ಎಮ್ ಎಲ್ ಎಗಳು ಬಂದರೆ ಎಲ್ಲ ಬಂದರು, ಯಾರ ಕೈಲೂ ಏನಾಗ್ತಿಲ್ಲ. ಒಂದು ಗ್ರೌಂಡ್ ಕಟ್ಸೋಕ್ಕಾಗಿದ್ದಿಲ್ಲ, ಹುಡುಗರು ಆಟ ಆಡಕ್ಕೆ ಹೋಗಲಿ ಸರ್. ಎಲ್ಲೂ ಸಂಡೇ ಬಂದರೆ ಮತ್ತೆ ಇಲ್ಲಿ ನಿಂತರ ಏನೋ ಪ್ರತಿಭೆಗಳು ಹೊರಗಡೆ ಹೋಗ್ಬೇಕಂತಾರೆ. ಪ್ರತಿಭೆಗಳು ಹೊರಗೆ ಹೋಗ್ಬೇಕಂದ್ರೆ ನಮ್ಮ ಅನುಕೂಲಕ್ಕೆ ಇರಬೇಕಲ್ಲ ಸರ್. ಒಂದು ಕ್ರಿಕೆಟ್ ಗ್ರೌಂಡ್ ಆಗಬೇಕು, ಒಂದು ಏನಾದರೂ ಒಂದು ಸ್ಪೋರ್ಟ್ಸ್ಗೆ ಏನೋ ಒಂದು ಎಲ್ಲ ವ್ಯವಸ್ಥೆ ಬಗ್ಗೆ ಏನಿಲ್ಲ ಸರ್. ಇಲ್ಲಿ ಬೇರೆ ಹೊಲದಾಗ ಹೋಗಿ ಆಟಾಡ್ತಾರೆ ಹುಡುಗರು, ಬೇರೆ ಊರೊಳಗೆ ಹೋಗಿ ಆಟಾಡ್ತಾರೆ. ನಮ್ಮ ಊರಾಗ ಏನಿಲ್ಲ, ಒಂದು ಪಾರ್ಕ್, ಮಕ್ಕಳೆಲ್ಲ ರೋಡೊಳಗೆ ಆಡ್ತಾರೆ. ಬೈಕ್ ತೊಗೊಂಡು ಹೋದಾಗೆಲ್ಲ ಆಕ್ಸಿಡೆಂಟ್ ಎಷ್ಟಾಗ. ಆ ಮಕ್ಕಳಿಗೆ ಒಂದು ಪಾರ್ಕ್ ಮಾಡಿಕೊಟ್ರೆ ಅವರೆಲ್ಲ ತಂದೆ ತಾಯಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಊರಿಗೆ ಬೇರೆ ಜನ ಯಾರು ಬೇರೆ ಊರಿಂದ ಬಂದವರು ನಿಮ್ಮ ಊರಲ್ಲಿ ಏನಿದೆ ಅಂತ ಕೇಳಿದ್ರೆ ನಾವು ಏನು ಹೇಳಬೇಕು, ಏನು ಕೋಚ್ ಆಪ್ಷನೇ ಇಲ್ಲ. ಅದೇ ಒಂದು ಯಾವುದಾದ್ರು ಒಂದು ಹಳೆ ಒಂದು ಗುಡಿ ಒಂದು ತೋರಿಸೋದು ಮತ್ತು ಮನೆಗೆ ಕರ್ಕೊಂಡು ಹೋಗೋದು, ಅದೆಲ್ಲ ಏನಾಗುತ್ತೆ ಸರ್. ಅದಕ್ಕೆ ಡೆವಲಪ್ಮೆಂಟ್ ಆಗಬೇಕಂತಂದ್ರೆ ಆ ಪ್ರಧಾನಮಂತ್ರಿ ಮೋದಿಜಿಯವ್ರು ಏನು ಮಾಡತ್ತಾರ ನೋಡಿ ಸರ್ ಕೆಲಸ. ಇದನ್ನು ಪ್ರತಿಯೊಬ್ಬ ಎಮ್ ಎಲ್ ಎ ಮುಖ್ಯಮಂತ್ರಿ ಪ್ರತಿಯೊಂದು ತಮ್ಮ ತಮ್ಮ ಕ್ಷೇತ್ರದೊಳಗೆ ಮಾಡಿದ್ರೆ ಇಡೀ ಜಗತ್ತು ಇನ್ನೂ ಭಾಳ ಅಂದ್ರೆ ಭಾಳ ಎತ್ತರಕ್ಕೆ ಹೋಗ್ತೀವಿ ಸರ್. ಅಷ್ಟೇ ಮತ್ತೇ ಇಲ್ಲ, ರಾಮ ಮಂದಿರ ಒಂದು ಕನಸಿತ್ತು, ನನಸು ಆತು ಸರ್, ಸಾಕಷ್ಟೇ ಮತ್ತೇ ಇಲ್ಲ. ಇನ್ನು ಮ್ಯಾಗಿಂತ್ರ ನಾವು ಆ ತಿರುಪತಿ ಹೋದೆ ಅಲ್ಲಿ ಹೋದೆ ಇಲ್ಲಿದೆ, ಇನ್ನು ಮ್ಯಾಗಿಂತ್ರ ಏನಾದ್ರು ರಾಮ ಮಂದಿರ ಹೋಗಿ ಜೈ ಶ್ರೀರಾಮ್ ಅಂತ ಬರೋದು ಸರ್. ಡೆಫಿನೆಟ್ಲಿ ಹೋಗಿ ಹೋಗ್ತೀವಿ ಸರ್. ಅದೊಂದು ಪ್ರತಿಯೊಂದು ಒಂದು ಹುಡುಗಂದೊಂದು ಕನಸು ಸಿಗೋದು. ಮೊದಲು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತೀವಿ ಸರ್. ಈಗ ಏನಿಲ್ಲ, ಡೈರೆಕ್ಟಿಗೆ ಅದಪ್ಪ ಈಗ ಸ್ವಲ್ಪ ಸ್ಟಾರ್ಟಿಂಗ್ ಆದ ಕೂಡಲೇ ಸಪ್ರೈಸ್ ಸಿಗುತ್ತೆ ಸರ್. ಆಮೇಲೆ ಏನೈತಲ್ಲ, ಎಲ್ಲರೂ ಸೇರಿ ನಮ್ಮ ಇಡೀ ಫ್ಯಾಮಿಲಿ ಟೀಮ್ ಅಲ್ಲ, ಹುಡುಗ ಫ್ಯಾಮಿಲಿನೂ ಹೋಗ್ತೀವಿ ಸರ್, ಹುಡುಗರು ಎಲ್ಲರೂ ಸೇರಿ ಹೋಗ್ತೀವಿ ಸರ್. ಎಲ್ಲೇ ಹೋದ್ರೆ ಫಸ್ಟ್ ಅದಕ್ಕೆ ಹೋಗ್ಬೋದು ಈಗ ಸರ್. ಈಗ ನೆಕ್ಸ್ಟ್ ಈಗ ಲೋಕಸಭಾ ಸರ್ ಏನು ಮುಖ ಹೊಸ ಗಿಸ ಮುಖ ಬೇಡ ಸರ್, ಅವ್ರಿಗೆ ಮುಂದುವರ್ಸೋದು ಚಲೋ ಸರ್. ಯಾಕಂದ್ರೆ ಇನ್ನೂ ಭಾಳ ಅವು ಡೆವಲಪ್ಮೆಂಟ್ ಆಗೋ ಐತಿ ಸರ್. ಅವ್ರ ತಲೆಯಾಗದ ಐತಿ, ಅದು ಮಾಡ್ಬೇಕಂತಿದ್ದಾರೆ. ನಾವು ಅವ್ರು ಇನ್ನೊಮ್ಮೆ ಆರಿಸ್ಕೊಂಡು ತಂದು ಕೊಟ್ಟರೆ ಪ್ರತಿಯೊಬ್ಬರು ಆರಾಮ, ದೇಶನೂ ಏನು ಎದಕ್ಕೂ ಏನಿಲ್ಲ ಸರ್. ಆರಾಮ್ಸ್ ಎಲ್ಲ ಸುರಕ್ಷಿತವಾಗಿದ್ದಾರೆ, ಯಾವುದಿಗೂ ಏನು ಬಡತನ ಇಲ್ಲ, ಏನಿಲ್ಲ ಅಂತಾರೆ ಸರ್. ಆದಾಗೈತಿ ಇದಾಗೈತಿ ಹಂಗೆ ಹಿಂಗೆ ಏನಿಲ್ಲ, ಎಲ್ಲರೂ ಪ್ರತಿಯೊಬ್ಬರು ಒಂದು ತೂತು ಊಟ ಮಾಡಿ ಆರಾಮಿದ್ದಾರೆ. ನಮ್ಮ ದೇಶಕ್ಕೆ ಏನು ಕೊರತೆ ಇಲ್ಲ. ಹಂಗೆ ಕಂಪೇರ್ ಮಾಡಿದ್ರೆ ಬೇರೆ ದೇಶಕ್ಕೆ ನಮ್ಮ ದೇಶ ಎಷ್ಟು ಆರಾಮೈ ಸರ್. ಹಿಂಗೆ ಇದ್ರೆ ಸಾಕು, ಇವರ ಪ್ರಧಾನಿ ಇರಲಿ, ಮುಂದೆ ಇವರು ಆಗಲಿ, ಮತ್ತೇನಿಲ್ಲ. ಮತ್ತೀಗ ಯಾಕೆ ಉಳಿದೈತೆ ಅಂದ್ರೆ ಅಲ್ಲ, ಏನಾಗಲಿ ಅವ್ರ ಈಗ ರಾಮಂದರ ಆಗಲಿ ಯಾರ್ದಾರು ಆಗಲಿ ಅವ್ರ ಧರ್ಮ ಐತಿ ಅಲ್ಲ, ಅವ್ರು ಹೋರಾಡಿದ ಧರ್ಮ ಐತಿ, ಅವ್ರ ಶಕ್ತಿ ಐತಿ, ಎಲ್ಲ ಇದ್ದಿದ್ದಕ್ಕೆಲ್ಲ ಇದು ಉಳಿದಿದ್ದು ರೀ. ಮತ್ತು ಅವ್ರ ಶಕ್ತಿ ಅವ್ರ ಧರ್ಮ ಅವ್ರು ಹೋರಾಡಲಿಲ್ಲ ಅಂದ್ರೆ ಇದು ಎಲ್ಲಿ ಉಳಿತಿತ್ತು, ದೇಶ ಉಳಿತಿದ್ದಿಲ್ಲ. ಏನು ಮಾಡಿದ್ರೆ ಸಾಧ್ಯ ಆಗೋದಿಲ್ಲ ಬಿಡ್ರಿ ಅವ್ರು, ಅಲ್ಲ ಒಡೆದಾರಾದ್ರೂ ಧರ್ಮ ಐತೆ ಅಲ್ರಿ, ಧರ್ಮ ಐತೆಲ್ಲ ಅಲ್ಲ. ಇಲ್ಲಿ ಇಲ್ಲ ಜಗನ್ಮಾತೆ ಅದಲ್ಲ, ಅವರು ರಾಮದಾನ ಲಕ್ಷ್ಮಣ ಅದ, ಅವರೆಲ್ಲರ ಶಕ್ತಿ ಇದ್ದಲ್ಲಲ್ರಿ ಇದು ದೇಶ ಉಳಿದಿದ್ದು. ಮತ್ತು ಅವ್ರು ಉಳಿ ಇಲ್ಲಿಲ್ಲ, ಅವ್ರ ಶಕ್ತಿ ಇಲ್ಲಿಲ್ಲ ಅಂದ್ರೆ ನಾವು ಇರ್ತಿದ್ದಿಲ್ಲ, ದೇಶನೂ ಇರ್ತಿದ್ದಿಲ್ಲ. ಈಗ ಅದ್ರ ತಕ್ಕನೇ ಮತ್ತು ಈಗಿನದು ಪುಣ್ಯನ ಐತೆಲ್ಲ, ಉಳಿಬೇಕಂದ್ರೆ ಈಗಿನದು ಪುಣ್ಯನೂ ಬೇಕು, ದೇವ್ರ ಆಶೀರ್ವಾದನೂ ಬೇಕು, ಎಲ್ಲರದ್ದು ಬೇಕಾ ಅಲ್ಲ. ಒಂದು ಮಠ ಮಂದಿರ ಕಟ್ಟೋದ್ರಿಂದ ಆಗೋ ಪ್ರಯೋಜನ ಅಲ್ಲ, ಧರ್ಮನ ಉಳಿತೈತೆ ಅಲ್ರಿ, ನಮ್ಮದು ನಿಮ್ಮದು ಎಲ್ಲ ಕುಡಿಸಿ ಅದು ಮಠ ಮನೆ ಕಟ್ಟಿದ್ರೆ ಅಲ್ಲಿ ಒಂದು ಸಂಸ್ಥಾನ ನಡೀತೈತಿ, ಒಂದು ಕಾರ್ಯಕ್ರಮ ನಡೀತಾವು, ಒಂದು ಏನೋ ಒಂದು ನಡೀತೈತಿ, ಉಳಿತೈತಿ. ಧರ್ಮ ಉದ್ಯೋಗ ಎಲ್ಲ ಉಳಿತೈತಿ ರೀ, ಉದ್ಯೋಗರು ಸೃಷ್ಟಿ ಆಕತಿ, ಸೃಷ್ಟಿ ನಿಮ್ಮ ಆಕತಿ, ಎಲ್ಲಾನು ಆಕತಿ, ಎಲ್ಲ ಎಲ್ಲ ಬೆಳಿತೈತಿ ರೀ, ಎಲ್ಲ ಬೆಳ್ಕೊಂತ ಹೋಗತಿ. ಏನಂತ ಅಯೋಧ್ಯೆಗೆ ಹೋಗ್ಬೇಕನ್ನೋ ವಿಚಾರ ಮಾಡಿ ಅಲ್ರಿ, ಸವಲತ್ತು ಸಿತ್ರ ಹೋಗ್ಬೋದ್ರಿ ಅನ್ಲಿಲ್ಲ. ಈಗ 1000 ಟ್ರೈನ್ ಬಿಟ್ಟಾರೆ ಹಬ್ಬಿಟ್ಟಾರ ಬಿಡ್ರಿ, ಹುಬ್ಬಳ್ಳಿ ಧಾರವಾಡ ಟ್ರೈನ್ ಹೋಗ್ತಾ ಇದೆ. ಸೊ ಈಗ ಜನ 22ಕ್ಕೆ ಹೋಗ್ಬಿಟ್ಟು ಇಲ್ಲ ಮುಂದೆ ಯಾವಾಗ ಇಲ್ರಿ, ಹೋದ್ರಿ ಈಗ ಹೋಗ್ಬೇಕು ನೋಡ್ಬೇಕ್ರಿ ಅದನ್ನ. ಮತ್ತೆ ಮುಂದೆ ಹೋಗ್ಬೇಕಂದ್ರೆ ಅವ್ನ ರಾಮನಷ್ಟೇ ನೋಡಕ್ ಹೋಗ್ಬೇಕು, ಅಲ್ಲಿ ಏನು ನಡೀತೈತಿ ಅನ್ನೋದು ಈಗ ಹೋದ್ರೆ ನೋಡಕ್ ನಡೀತೈತಿ. ಎಲ್ಲ ಉಳಿದಿದ್ದನ ಕರ್ನಾಟಕ ಕಲಾವಿದ ಎಲ್ಲ ಅದರಿಂದ ಉಳಿದಿದ್ದಲ್ರಿ, ಮತ್ತೆ ಅದನ್ನ ಬಿಟ್ರೆ ಏನೈತಿ, ಏನೂ ಇಲ್ಲ. ಹಾಂ ಮಾಡ್ಯಾವ್ರಿ. ರಮೇಶ್ ಕುಳೇಕರ್ ಅಂತೇಳಿ, ಊರ್ ಸರ್, ಮಾರ್ಕೆಟ್ ರೋಡ್ ಕಲಡಗಿ ಸರ್. 2000 ವರ್ಷಗಳ ಕಾಲ ಪರಿಕೆರ್ ದಾಳಿ ಮಾಡಿದ್ರು, ಭಾರತವನ್ನ ನಿರ್ಣಯ ಮಾಡ್ಬೇಕಂತೇಳಿ ಇಲ್ಲಿ ಸಂಪತ್ತು ಕೊಳ್ಳೆ ಹೊಡೆದ್ರು. ಆಲ್ಮೋಸ್ಟ್ ಇಲ್ಲಿ ಸಾವಿರಾರು ಮಂದಿರಗಳನ್ನ ಏನ್ ಮಾಡಿದ್ರು, ನಾಶ ಮಾಡಿದ್ರು. 133 ವರ್ಷಗಳ ಕಾಲ ನಾವು ರಾಮ ಮಂದಿರ ಹೋರಾಟ ಮಾಡಿ ಈಗ ನಮ್ಗೆ ಸಿಕ್ಕಿದೆ. ಈ ಜನವರಿ 22ಕ್ಕೆ ಅದು ಉದ್ಘಾಟನೆ ಆಗ್ತಾ ಇದೆ, ಅದಕ್ಕೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಒಳ್ಳೆ ಅಭಿಪ್ರಾಯ ಇರೋದು ನಮ್ಮ ಹಿಂದುತ್ವದಿಂದ, ಅದು ಒಳ್ಳೆ ಅಭಿಪ್ರಾಯನೇ.
ಹಿಂದುತ್ವ ತೋರಿಸ್ಕೊಳಕ್ಕೆ ರಾಮನೇ ಅಂತ ದೇವನಂತಲ್ಲ, ಎಲ್ಲ ದೇವರು ಒಬ್ಬನೇ. ಬಟ್ ನಾ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ದೇವಪ್ಪ ನಾ ಮಾಲಕ ನನ್ನ ವಿಚಾರದಾಗೆ. ಈಗ ನಾವು ಹಿಂದೂ ಈಗ ನೀವು ಹಿಂದೂರಿರಲಿ ಅಥವಾ ಮುಸ್ಲಿಮ್ಸ್ ಇರಲಿ ಯಾರಲ್ಲಿ ನಿಮ್ದೆಲ್ಲೂ ರಕ್ತನೇ ಅದೇ, ನಮ್ಮದು ರಕ್ತನೇ ಅದೇ. ಆದರೆ ಹಿಂದುತ್ವ ಅನ್ನೋದು ನಮ್ಮ ನಾವು ದೇಶದಲ್ಲಿ ಇದ್ದೇವೆ, ನಮ್ಮ ಹಿಂದುತ್ವ ನಮಗೆ ಬೇಕು, ಅದು ಇಂಪಾರ್ಟೆಂಟ್ ನಮಗೆ ಅಷ್ಟೇ. ನಮ್ಮ ದೇವರು ಅನ್ನೋದು ಒಂದು ಅಷ್ಟೇ ಇಂಪಾರ್ಟೆಂಟು. ಈಗ ಯಾರೇ ದೇವರು ಇದ್ದರೂ ಈಗ ಮುಸ್ಲಿಮ್ಸ್ ಬಾಬ್ರಿ ಮಿನಿಸ್ಟ್ರು ಹೊಡೆದಾರೆ ಅಂತಂದರೆ ಅದಕ್ಕೆ ನಮಗೆ ಇದಲ್ಲ, ಅದು ಹಿಂದೆ ಏನು ಮೂಲಿತ್ತು ಅದೇನಿತ್ತು ಅದು ನಮ್ಗೆ ಗೊತ್ತಿಲ್ಲ. ಈಗ ಆಗತ್ತಿದ್ದು ಒಳ್ಳೇದನ್ನೇ, ಅದು ಕೆಟ್ಟದಂಕೆ ಅಲ್ಲ. ಈಗ ನಮ್ಮ ತಂದೆಯರು ಹೇಳಿರ್ತಾರೆ, ಹೇ ರಾಮ ಹುಟ್ಟಿದ್ದ, ಹಿಂಗೆ ಕೃಷ್ಣ ಹುಟ್ಟಿದ, ಕೃಷ್ಣ ಇದ್ರಾಗ ಹುಟ್ಟಿದ್ದ, ಗೋಕುಲ ಹುಟ್ಟಿದ್ದ, ಮಧುರೆಗೆ ಬಂದ, ಅದು ನಾವು ಕೇಳೋದಷ್ಟೇ. ಬಟ್ ನಾವು ಅದಾಗಿ ಹಿರಿಯರು ಹೆದ್ದು ನಾವು ಕೇಳ್ಕೊಂಡು ಬಂದಿದ್ದೇವೆ ಅಷ್ಟೇ. ಇದು ಈಗ ನಾವು ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟೇ. ಈಗ ನಮ್ಮ ತಂದೆ ಹೇಳಿದ್ದು, ಹೇ ರಾಮ ಹುಟ್ಟಿರ್ತಾನೆ, ಕೃಷ್ಣ ಹುಟ್ಟಿರ್ತಾನೆ, ರಾಮನ ಪಾದಕ ಇವನು ಬರದ ತಲೆ ಮಿಟ್ಕೊಂಡು ಆಡಾಡಿದ, ಹೇದ ಕೇತಾ ಇದ್ದೇವೆ ಎಲ್ಲ ನಾವು. ಅದೇ ಇತ್ತು ಮಾಡಿದ್ರು ಅಂತ ಬರೀ ಕೇತಾ ಇದ್ದು, ಈಗ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ಬಟ್ ತಿಳಿದೇನ್ರಿ, ಇದು ನಮ್ಗೆ ಭಾಳ ಖುಷಿ ಅಂತ ವಿಷಯ. ನಾವು ನೋಡ್ತಾ ಇದ್ದದ್ದು ಕೇತಾ ಇದ್ದದ್ದು ನಾವು ಕಣ್ಣಾರ ನೋಡ್ತಾ ಇದ್ದೇವೆ ಇವಾಗ, ಅದು ನಮ್ಮ ಸೌಭಾಗ್ಯ ಅನ್ಬೋದು ಅಷ್ಟೇ. ಸರ್, ಈಗ ದೇಣಿಗೆ ಕೊಡ್ರಿ ಅಂದ ತಕ್ಷಣ 3,500 ಕೋಟಿ ಜಾಸ್ತಿ ಅಮೌಂಟ್ ಬಂದ್ಬಿಡ್ತಾರೆ. ಭಾರತೀಯರ ಕೊಡುಗೆ ವಿಧಾನಿಗಳು ಕೇಳಿದ ತಕ್ಷಣ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸರ್. ಭಾರತೀಯರ ಕೊಡುಗೆ ಅಂತ ಉದಾಹರಣೆ ಪ್ರಶ್ನೆ ಬೇರೆ. ಅದೇ ದೇವಸ್ಥಾನಕ್ಕೆ ಹೋದ್ರೆ ಯಾರಾದರೂ ನಮ್ಮ ಹಿಂದೂ ಅಥವಾ ಹಿಂದೂ ಮಂದಿ ಇವತ್ತು 100 ರೂಪಾಯಿ ಇಲ್ಲ, ಒಂದು 1 ರೂಪಾಯಿ ಆರತ್ತೂರಪ್ಪ ನಮ್ಮ. ಈಗ ನೀವು ಬಡವರಲ್ಲಿ ಹೋಗಿ, ಒಂದು ಭಿಕ್ಷೆ ಬಡವಲ್ಲಿ ಹೋಗಲಿ, ಯಾರಲ್ಲಿ ಒಂದು ದೇವಸ್ಥಾನ ಕಟ್ತಾ ಇರ್ತೇವೆ ಅಂತಂದರೆ ಏನೇ ಇರಲಿ ಅವನು, ಈಗ ಯಾವುದೇ ದೇವಸ್ಥಾನ ಇರಲಿ, ಅದು ಮುಸ್ಲಿಮ್ಸ್ ಇರಲಿ ಕ್ರಿಶ್ಚಿಯನ್ಸ್ ಇರಲಿ, ಇದರಲ್ಲಿ ದೇವಸ್ಥಾನ ಅಂದರೆ ದೇವರಿಗೆ ಕೊಡ್ತಾ ಇದ್ದೆಪ್ಪ ಅಂತ ಒಂದು ಉಂಡಿ ಒಳಗೆ ಹಾಕ್ತೇವೆ ನಾವು. ಈಗ ಅಯ್ಯಪ್ಪ ಸ್ವಾಮಿ ಬರ್ತಾರೆ, ಉಂಡಿ ತೊಗೊಂಬರ್ತಾರೆ, ಅವ್ರು ಇಷ್ಟೇ ಹಾಕು ಇಷ್ಟ ಹಾಕಂತ ಅನ್ನಲ್ಲ. ಬಟ್ ನಾವು 1 ರೂಪಾಯಿ ಹಾಕಿದ್ರು ತೊಗೋತಾರೆ, 1,000 ರೂಪಾಯಿ ಹಾಕಿದ್ರು, 1,00,000 ಕೊಡ್ಲಿ ಹಾಕಿದ್ರು ಹಾಕ್ತಾರೆ. ನಮ್ಮದು ಯೋಗ್ಯತೆನೂ ನಮ್ಮ ಜಾತಿಯಿಂದ ನಾವು ಹಾಕ್ತೇವೆ ಅಷ್ಟೇ, ವಿನ ಇಷ್ಟೇ ಹಾಕು ಅಷ್ಟು ಹಾಕಂತ ಅನ್ನೋಂಗಿಲ್ಲ. ಅದರಿಂದ 1 ರೂಪಾಯಿದಂದ 1 ಕೋಟಿ ರೂಪಾಯಿ ಆಗ್ತೈತೆ, 10 ಕೋಟಿನೂ ಆಗ್ಬೋದು. ಆದ್ರೆ ದೇವ್ರ ಇಚ್ಛೆ ಅದು ಆಗುತ್ತೆ, ಆಗೋ ಕಾರ್ಯ ಇತ್ತಂತಂದ್ರೆ ಹಣೆ ಬರದಾಗ ಇತ್ತು ಅಂದ್ರೆ ಆಟೋಮೆಟಿಕ್ಲಿ ಆಗುತ್ತೆ ಅದು. ಈಗ ನಮ್ಮ ಮನಸ್ಸು ಪೂರ್ವಕ ನಾವು 1 ರೂಪಾಯಿ ಹಾಕಿದ್ರೆ 1 ಕೋಟಿ ರೂಪಾಯಿ ಆಗುತ್ತೆ, ಅದು 3 ಕೋಟಿ, ಒಂದು 100 ಕೋಟಿ. ಹಾಂ, ಈಗ ನಮ್ಮ ಪುಣ್ಯ ಐತಿ ಈಗ ಅದು. ಈಗ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಮ್ಮ ಪುಣ್ಯ ಅನ್ಬೋದು ಅಷ್ಟೇ ನಾವು ಅದ್ರ ಬಗ್ಗೆ. ನಮ್ಮ ಪುಣ್ಯ ಐತೆ ಅನ್ಬೋದು ಅಷ್ಟೇ ನಾವು. ಹಿಂದೆ ನಮ್ಮ ತಂದೆ ಹೇಳಿದ್ದು, ನಮ್ಗೆ ಯಾರು ಅಜ್ಜ ಹೇಳ್ದು, ತಾತ ಹೇಳಿದ್ದು, ಕೇದ ಪುಸ್ತಕದಲ್ಲಿ ಓದಿ, ಟಿವಿಲಿ ಓದಿ ಎಲ್ಲ ನೋಡಿದೆ ನಾವು. ಆದರೆ ಈಗ ನಾವು ಆ್ಯಕ್ಚುಲಿ ಕಣ್ಣಾರೆ ನೋಡ್ಬೋದು. ಈಗ ಒಂದು ಟ್ರಸ್ಟ್ ಮಾಡಿ ಒಂದು ಕಲ್ಯಾಣ ಮಂಟಪ ಕೊಡ್ತೀವಿ ಬಡವರಿಗೆ, ಒಂದು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ನಮ್ಮೊಳಗೆ ಸೇವಾ ಮಾಡಲಿಕ್ಕೆ, ಅವ್ರದ್ದು ನಮ್ಮದು ಮಾಡಲಿಪ್ಪ, ಅದು ಕೊಡ್ತೀವಿ ನಾವು ಬಡವರಿಗೆ ಅಂತೀವಿ. ಸ್ವಲ್ಪ ಶ್ರೀಮಂತರು ನೋಡಪ್ಪ ನೋಡಿ ಕೊಡಪ್ಪ, ಅದು ಜಾಸ್ತಿ ಇರೋದು, ಅದು ನೀವು ಕೊಡೋದೇನು ದೇವಸ್ಥಾನಕ್ಕೆ ನಮ್ಮ ಮನೆಗಲ್ಲ ಅಂತ ನಾವು ಹೇಳ್ಕೋಬೋದು. ಈಗ ಬಡವರು ಬರ್ತಾರೆ, ಶ್ರೀಮಂತ ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಹೋದರೆ ಅದು ಆಟೋಮೆಟಿಕ್ಲಿ ಇಂಪ್ರೂವ್ ಆಗೇ ಆಗುತ್ತೆ. ನನ್ನ ವಿಚಾರ ಯಾವುದೇ ದೇವಸ್ಥಾನ ಆಗಲಿ, ರಾಮ ಆಗಲಿ, ಕೃಷ್ಣ ಆಗಲಿ, ಹನುಮಂತ ಆಗಲಿ, ಯಾವುದೇ ದೇವಸ್ಥಾನ ಆಗಲಿ, ನಮ್ಮ ಮನಸ್ಪೂರ್ವಕ ನಾವು ಎಷ್ಟೇ ದುಡ್ಡು ಕಾಣಿಕೆ ಕೊಟ್ಟೆ ಅಂದರೂ ಸಹಿತ ಮನಸ್ಪೂರ್ವಕ ಕೊಟ್ಟಾರ ಭಗವಂತನಿಗೆ ಮುಟ್ತತ್ತೆ. ಇನ್ನು ವಿನಾಕರಣೆಗೆ ತೋಪ ಅದು 5,000 ರೂಪಾಯಿ ಮನಸ್ಸಿಲ್ಲದ ಕೊಟ್ಟರೆ ಅದು ಉಪಯೋಗ ಇಲ್ಲ. ನನ್ನ ವಿಚಾರ 1 ರೂಪಾಯಿ ಹಾಕಿದ್ರು ಈ ನಮ್ಮ ನಾನು ಪಾಂಡ್ರನ ಭಕ್ತ, ಈ ನಮ್ಮ ಪಾಂಡ್ರನ ಭಕ್ತದಲ್ಲಿ ನಮ್ಮ ಪುಂಡ್ಲಿಕ ಅಂತಿದ್ದಾನೆ, ಅವನು ಪುಂಡ್ಲಿಕ ಹೆಂತಿ ಇದನ್ನು ಕಟ್ಕೊಂಡು ಆಡಾಡಿದ ಮೊದಲು. ಆಮೇಲೆ ಏನು ಮಾಡಿದ, ಒಬ್ಬ ಚಪ್ಪಲಿ ಒಲೆ ಅಮ್ಮ 1 ರೂಪಾಯಿ ಕೊಟ್ಟ, ಅವ್ನು ಪಂಡ್ರ ಕೊಟ್ಟಿದ್ದ, ಅವ್ನು ಒಂದು ಕ್ಯಾಬ್ ಕೊಟ್ಟು ಕಸಿದಾಗ ಆ 1 ರೂಪಾಯಿ ನಾಣ್ಯ ಅವನು ಹೊಳೆದ ಹಾಕಂತ ಕೊಟ್ಟಿದ್ದ. ಇವನು 100,000 ರೊಕ್ಕ ಹಾಕಿದ್ದ, ಯಾರು ಪುಂಡ್ಲಿಕ ಆರೆ ಇವನು ಹಜಾ ಇವನಲ್ಲ, ತಂದೆ ತಾಯಿ ಸೇವೆ ಮಾಡ್ಕೊಂತೆ 1 ರೂಪಾಯಿ ಕೊಟ್ಟು ಕಸಿದ್ದ ಅಂತ ಹಾಕಿದಾಗ ಸಾಕ್ಷಾತ್ ಲಕ್ಷ್ಮೀನೇ ಅದನ್ನು ಕೈಯಲ್ಲಿ ಹಿಡಿದ್ಲು. ಅವ ಹೇತ ನಮ್ಮ ಪುಂಡ್ಲಿಕ ಅಲ್ಲ ಮಹಾಲಕ್ಷ್ಮಿ, ನೀನು 4 ಕೋಟಿ ಗಟ್ಟಲೆ ರೂಪಾಯಿ ಹಾಕಿದೆ ಹೊಳೆಯಾಗೆ, ಬರಲಿಲ್ಲ 1 ರೂಪಾಯಿ ಹಾಕಿ ಬಂದಿಲ್ಲ, ನೀನು ಗಂಡ ಐತಿ ಸೇವೆ ಮಾಡ್ತೀನಿ ಮಗನೇ, ತಂದೆ ತಾಯಿ ಸೇವೆ ಮಾಡು, ಅದು ನಿಂಗೆ ಪುಣ್ಯ ಬರುತ್ತೆ. ಅವ್ನು 1 ರೂಪಾಯಿ ಕೊಟ್ಟಿದ್ದು ತಂದೆ ತಾಯಿ ಸೇವೆ ಮಾಡಿ, ಅದನ್ನು ಚಪ್ಪಲಿ ಹೊಲ್ದು ನಿಂಗೆ ದುಡ್ಡು ಕೊಟ್ಟಿದ್ದಾನೆ. 1 ರೂಪಾಯಿ ಇಂಪಾರ್ಟೆಂಟು, ನೀವು ಕೋಟಿ ಗಂಟೆ ರೊಕ್ಕ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದವನು. ಮನಸ್ಪೂರ್ವಕ ಏನು ಮಾಡ್ತೀವಲ್ಲ ಅದು ಓಕೆ. ಈಗ ರಾಮ ಮಾತು ತಪ್ಪದ ಮಗ, ಅವನು ತಂದೆಗೆ ಮಾತು ಮೀರಲ್ಲ, ಅವನು ವನವಾಸಕ್ಕೆ ಹೋಗಂದ್ರೆ ರೈಟ್, ಅದ್ರ ಜೊತೆ ಹೆಂಡತಿ ಎಲ್ಲರೂ ಸಹಪಾಠಿ ಆದ್ರು ಅವನಿಗೆ, ಹೆಂಡತಿಗೆ ಬೇಡ ಅಂದ, ಆಕೆ ನನ್ನಿಂದ ಅರ್ಧ ಪಾಲೆ ನಾನು ಬರ್ತೀನಿ ಅಂತ ಹೇಳಿದವಳು. ತಂದೆಗೆ ತಕ್ಕ ಮಗ ಆದ ಅವನು, ಒಳ್ಳೆ ಸಂಸ್ಕೃತಿ ಒಳಗೆ ಬಂದ, ಇವತ್ತು ಅವನು ಹೆಸರು ಬರ್ತಾ ಇದೆ. ಈ ಕ್ರಿಸ್ಟ್ ಅಲ್ಲಿ ಯಾರೇ ಅಲ್ಲಿ ತಂದೆ ತಾಯಿನ ಮೊದಲು ಸೇವೆ ಮಾಡ್ಬೇಕು, ನನ್ನ ದೃಷ್ಟಿ ಒಳಗೆ ಹಿರಿಯರನ್ನ ಸೇವೆ ಮಾಡ್ತಾವೆ, ದೊಡ್ಡ ಸೇವೆ ಮಾಡ್ಬೇಕು. ಅದು ಮಾಡಿದ್ರೆ ನಮ್ಮ ಪುಣ್ಯ, ನಾವೇನು ಹೋಗ್ಬೇಕಾರೆ ಹೊತ್ಕೊಂಡು ಹೋಗಲ್ಲ. ಈಗ ನಾನು 1 ಕೋಟಿ ಗಟ್ಟಲೆ ಘರ್ಷಣೆ ಅಂದ್ರೂ ನಾ ಇಲ್ಲಿ ನಾವು ಹೋಗ್ಬೇಕಾರೆ ಹೋಗಲ್ಲ. 4 ಜನ ಬೇಕು, 4 ಮಂದಿಯಿಂದ ನಂಬಬೇಕು, 4 ಮಂದಿ ಒಳ್ಳೆಯವ್ರು ಅನ್ಬೇಕು, ಅದು ಬೇಕು ಇಂಪಾರ್ಟ್ ನನಗೆ, ದುಡ್ಡು ಇಂಪಾರ್ಟ್ ಅಲ್ಲ. ಮಠಬಂದರಿಗಳಿಂದ ನಮ್ಮ ಫ್ಯಾಮಿಲಿ ಆಯಿತು, ನಮ್ಮ ಕುಟುಂಬ ಆಯಿತು, ನಮ್ಮ ಮಕ್ಕಳಿಗೆ ಆಯಿತು, ಆದರ್ಶವಾಗಿ ಅವ್ರನ್ನ ಬೆಳೆಸ್ಬೋದು ಸರ್ ಮಂದಿರಗಳ ಇರೋದ್ರಿಂದ. ಅದರಿಂದ ಆ್ಯಕ್ಚುಲಿ ಅಂದರೆ ಆದರ್ಶ ಅಂತಲ್ಲ, ಒಳ್ಳೆಯ ಒಳ್ಳೆಯ ನಡತೆ, ಒಳ್ಳೆಯ ಗುಣ, ಒಳ್ಳೆಯ ಸ್ವಭಾವ,
ಇಲ್ಲಿ ನಮ್ಮ ಬೆಳಗ್ಗೆ ಎತ್ಕೊ ಸಂಪ್ರದಾಯ, ಬೆಳಗ್ಗೆ ಎದ್ದು ಏ ಇಷ್ಟು ಗಂಟೆಗೆ ಕೇಳಬೇಕು, ಹಿಂಗೆ ಸ್ನಾನ ಮಾಡಬೇಕು, ಹಿಂಗೆ ಇದು ಮಾಡಬೇಕು, ಇಷ್ಟು ಗಂಟೆ ಒಳಗೆ ಮಾಡಿದ್ರೆ ಪುಣ್ಯ ಬರುತ್ತೆ, ಅದೊಂದು ಸಂಪ್ರದಾಯ ಬೇತಂತಂದರೆ ಆಟೋಮೆಟಿಕ್ಲಿ ಅವ್ನ ತಲೆಯಲ್ಲಿ ಅದೇ ಫೀಲ್ ಆಗುತ್ತೆ. ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತಾರಲ್ಲ, ಹಂಗೆ ಹುಟ್ಟು ಮುಟ್ಟದಿಂದ ನಾವು ಕಲ್ತ್ಬಿಟ್ರೆ ಆಟೋಮೆಟಿಕ್ಲಿ ಅವನು ಆ ಲೆಕ್ಕಕ್ಕೆ ಬಂದುಬಿಡ್ತಾನೆ. ನನ್ನ ಒಂದು ಈಗ ಎಲ್ಲೇ ಒಂದು ನಾವು ಕಲ್ಯಾಣದಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲ ಕೆಲಸ ಕೊಟ್ಟಿವಿ ಅಂತಂದರು ಅವ್ರದ್ದು ಒಂದು ಸಂಪ್ರದಾಯ ಇಟ್ಟಿರ್ತಾರೆ, ಒಂದು ಇದಿಟ್ಟಿರ್ತಾರೆ, ಇದೇ ಸಂಪ್ರದಾಯ, ಇದೇ ಟೈಮ್ ಕೇಳಬೇಕು, ಇದೇ ಟೈಮ್ ಮಾಡಬೇಕು, ಇದೇ ಟೈಮ್ ಅವನಿಗೆ ಅದೇ ಕಲಿಸಲು ಬಂದ್ಬಿಡುತ್ತೆ, ತಲೆಯಲ್ಲಿ ಬರುತ್ತೆ. ಅದು ಬಿಟ್ಟು ಬೇರೆ ಒಂದು ಏನಾದ್ರು ಕಲ್ ಮಾಡಿ ಬೇರೆ ಕಡೆ ಒಂದು ನ್ಯಾಯ ಮಾಡಿ ಇದ್ದ ಅಂತಂದರೆ ಆ ಜನದ ಒಂದು ವಾತಾವರಣದಲ್ಲಿ ಅವನು ಕೆಟ್ಟ ಸವಾಸದಿಂದ ಕೆಟ್ಟ ಹುಡುಗ ಆಗಿಬಿಡ್ತಾನೆ. ಒಳ್ಳೆಯ ಸವಾಸ ಬೇಕಂದರೆ ಬೇಕು, ಎಲ್ಲಕ್ಕೊಂದು ಅನುಕೂಲ ಆಗುತ್ತೆ.